ಅರೆ ಇದು ದೇಶದಲ್ಲಿ ಅತ್ಯಂತ ದುರಂತ ಕತೆ ಅಂತ ಹೇಳ್ಬೋದು ಇದು. ಯಾಕೆಂದರೆ ಈಗಾಗಲೇ ಸಾಕಷ್ಟು ಇಂಥ ಪ್ರಕರಣಗಳಾಗಿದ್ದಾವೆ, ನಮ್ಮಲ್ಲೇ ಆಗಿದ್ದಾವೆ. ನಮ್ಮಲ್ಲಿ ಇಬ್ಬರು ಎಮ್ ಎಲ್ ಎಗಳು 2 ವರ್ಷ ಶಿಕ್ಷೆ ಆಗಿದೆ. ಅವ್ರನ್ನ ಅನರ್ ಮಾಡಲಿಕ್ಕೆ ನಿನ್ನೆ ಆದೇಶ, ಬೆಳಗ್ಗೆ ಲೋಕಸಭಾ ಸೆಕ್ರೆಟರಿ ಸ್ಪೀಕರ್ ಆದೇಶ ಮಾಡ್ತಾರೆ. ಸೊ ವಿದಿನ್ 12 ಅವರ್ಸ್ ಸಾಯಂಕಾಲ ಅವ್ರಿಗೆ ಆದೇಶ ಆಗಿರ್ಬೋದು. ಮುಂದಿನ ಮಾರ್ನಿಂಗ್ ಅಂದರೆ 12 ತಾಸಲ್ಲಿ ಈ ರೀತಿ ಅಂದರೆ ಇದು ಮಿಸ್ಯೂಸ್ ಆಫ್ ಪವರ್ ಅಂತ ಈಗಲ್ಲಿ ನಾವು ಹೇಳ್ತಾ ಇದ್ದೀವಿ, ತೋರಿಸ್ತದೆ ಅಧಿಕಾರ ದುರ್ಬಳಕೆ. ಇದು ಮೋದಿ ಅವರ ಅಧಿಕಾರದಲ್ಲಿ ಮಾಡ್ತಾರೆ, ಏನು ಮಾಡಲಿಕ್ಕಾಗಲ್ಲ, ಅವರ ಅಧಿಕಾರ ಇದೆ ಮಾಡ್ತಾರೆ. ಒಂದು ಜನ ಅದಕ್ಕೆ ಉತ್ತರ ಕೊಡ್ತಾರೆ, ಕಾಯಬೇಕಷ್ಟೆ. ಮೋದಿಯವರು ಕರ್ನಾಟಕ ಅವ್ರನ್ನ ಬಿಟ್ಟರೆ ಈ ಬಿ ಜೆ ಪಿ ಅವ್ರ ಗತಿನೇ ಇಲ್ಲ. ಅವರೇ ಬರಬೇಕು, ಅವ್ರಿಗೆ ಇವ್ರನ್ನ ಗೆಲ್ಲಿಸ್ಬೇಕು, ಅವರೇ ಭಾಷಣ ಮಾಡಬೇಕು. ಇವರಂತೂ 40% ಕಮಿಷನ್ಗೆ ಮುಂದಾಗಿದ್ದಾರೆ. ಹಿಂಗಾಗಿ ಜನ ಇವ್ರನ್ನ ತಿರಸ್ಕಾರ ಮಾಡ್ತಾರೆ ಅಂತ ಮೋದಿ ಅವ್ರ ಮೇಲೆ ಅವಲಂಬನೆ ಆಗಿದ್ದಾರೆ. ತೆರೆ ಎಳೆದಿದೆ, ಆಗಿದೆ, ಅದು ಒಳ್ಳೇದಾಗಿದೆ, ಕೊಟ್ಟಿದೆ ಹೈಕಮಾಂಡ್ ನಿರ್ಧಾರ ಮಾಡಿದೆ, ಅದು ಅಂತಿಮ ಮಾತ್ರ.